ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ. ಹೌದು, ಇಷ್ಟು ದಿನ ತಿದ್ದುಪಡಿ ಮಾಡ್ಸಕ್ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ರು, ಬಟ್ ಇವಾಗ ಹೊಸ ರೇಷನ್ ಕಾರ್ಡ್ ಕೂಡ ನೀವು ಅಪ್ಲೈ ಮಾಡ್ಬೋದು. APL ಕಾರ್ಡರ್ ಆಗಿರ್ಬೋದು ಅಥವಾ BPL ಕಾರ್ಡರ್ ಆಗಿರ್ಬೋದು. ಹಾಗಾದ್ರೆ ಯಾವತ್ತಿಂದ ಪರ್ಮಿಷನ್ ಕೊಟ್ಟಿದ್ದಾರೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಟೈಮಿಂಗ್ಸ್ ಏನು, ನಿಮಗೆ ಲಾಸ್ಟ್ ಡೇಟ್ ಯಾವತ್ತಿದೆ ಅಪ್ಲೈ ಮಾಡೋಕ್ಕೆ, ಏನಾದರೂ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ. ಇದೇ ರೀತಿ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗತ್ತೆ. ಹಾಗೆ ಏನೇ ಗೌರ್ಮೆಂಟಿಂದ ಹೊಸ ಅಪ್ಡೇಟ್ ಬರಲಿ, ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು. ಹಾಗಾಗಿ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಅವಾಗ ನೋಟಿಫಿಕೇಶನ್ ಬರುತ್ತೆ, ಯಾವುದೇ ರೀತಿ ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಒಂದು 15 ದಿವಸದ ಕೆಳಗೆ ತಿಳಿಸಿದ್ದೆ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಂತ. ಮುಂಚೆ ಏನಾಗ್ತಾ ಇತ್ತು, ಆಹಾರ ಇಲಾಖೆಯಿಂದ ಯಾವಾಗ ತಿದ್ದುಪಡಿ ಮಾಡ್ಸೋಕ್ಕೆ ಅಥವಾ ಹೊಸ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅವಕಾಶ ಮಾಡಿಕೊಡ್ತಿದ್ರು, ಬರೀ 2 ಅವರ್ಸ್ 3 ಅವರ್ಸ್ ಅಂತೆಲ್ಲ ಅಷ್ಟೇ ಟೈಮಿಂಗ್ಸ್ ಒಳಗೆ ಕೊಡೋರು. ಹಾಗಾಗಿ ಸರ್ವರ್ ತುಂಬ ಬ್ಯುಸಿ ಆಗ್ತಿತ್ತು, ತಿದ್ದುಪಡಿ ಮಾಡ್ಸೋಕೆ ಆಗ್ತಿರ್ಲಿಲ್ಲ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕೆ ಆಗ್ತಿರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇವಾಗ ಆಹಾರ ಇಲಾಖೆಯಿಂದ ಇಷ್ಟು ದಿನ ತಿದ್ದುಪಡಿಗೆ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ರೆ, ನೀವು ಹೆಸರು ಸೇರ್ಸೋದಾಗಿರ್ಬೋದು, ತೆಗ್ಸೋದಾಗಿರ್ಬೋದು, ಏನಾರ ಹೆಸರು ಮಿಸ್ಟೇಕ್ ಆಗಿರ್ಬೋದು ಅಥವಾ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡೋಕ್ಕೆ ಮಾತ್ರ ಅವಕಾಶನ ಮಾಡಿಕೊಟ್ಟಿದ್ರು. ಬಟ್ ಹೊಸ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅವಕಾಶನ ಮಾಡಿಕೊಟ್ಟಿರ್ಲಿಲ್ಲ. ಬಟ್ ಆಗಸ್ಟ್ 2ನೇ ತಾರೀಕಿಂದ ಹೊಸ ರೇಷನ್ ಕಾರ್ಡ್ ಮಾಡೋಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೀವು APL ಕಾರ್ಡ್ ಆದರೂ ಮಾಡಿಸ್ಬೋದು ಅಥವಾ BPL ಕಾರ್ಡ್ ಆರ ಮಾಡಿಸ್ಬೋದು. ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ, ಆದಷ್ಟು ಬೇಗ ಹೋಗಿ ಮಾಡಿಸಿ. ನಿಮಗೆ ಇಲ್ಲಿ ಹೊಸ ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕಂದ್ರೆ, ನೀವು BPL ಕಾರ್ಡ್ ಏನಾರ ಮಾಡಿಸ್ತಿದ್ದೀರಾ ಅಂದರೆ, ನೀವು ಯಾರ್ಯಾರ ಹೆಸರು ಆ್ಯಡ್ ಮಾಡಬೇಕಂತಿದ್ದೀರಾ ಅವರ ಆಧಾರ್ ಕಾರ್ಡು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಹಾಗೆ ನೀವೇನಾರ ಮಕ್ಕಳದು, ಸಣ್ಣ ಮಕ್ಕಳದು, 6 ವರ್ಷ ಒಳಗಿನ ಮಕ್ಕಳದು ಕೂಡ ನೀವು ರೇಷನ್ ಕಾರ್ಡಲ್ಲಿ ಹೆಸರು ಆ್ಯಡ್ ಮಾಡಿಸ್ತಿದ್ದೀರಾ ಅಂದರೆ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಇದಿಷ್ಟು BPL ಕಾರ್ಡ್ ಮಾಡ್ಸೋಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್. ಹಾಗೆ APL ಕಾರ್ಡ್ ಮಾಡ್ಸೋಕ್ಕೂ ಕೂಡ ಅಷ್ಟೇ, ಆಧಾರ್ ಕಾರ್ಡ್ ಇದ್ರೆ ಸಾಕು. ಅವ್ರದ್ದು APLಗೇನು ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಡ, ಅವರು ಬರೀ ಆಧಾರ್ ಕಾರ್ಡ್ನ ತೊಗೊಂಡೋದ್ರೆ ಸಾಕು. APL ಅಥವಾ BPL ಕಾರ್ಡ್ ಎರಡೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ ಎಲ್ಲೆಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಅವಕಾಶನ ಕೊಟ್ಟಿದ್ದಾರೆ ಅಂದರೆ, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಈ 3 ಕೇಂದ್ರಗಳಲ್ಲಿ ಮಾತ್ರ ಅವಕಾಶನ ಮಾಡಿಕೊಟ್ಟಿರೋದು. ನಿಮಗೆ ಯಾವ್ದು ಹತ್ರ ಆಗುತ್ತೆ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು. ಹಾಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಕಾದ್ರೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಿಮಗೆ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ. ಇವಾಗ ಎರಡೂ ಕೂಡ ಮಾಡ್ತಿದ್ದಾರೆ ಅಂದರೆ, ಇವಾಗ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡಿಸ್ಕೊತಿದ್ದಾರೆ, ಹಾಗೆ ತಿದ್ದುಪಡಿ ಕೂಡ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ದೇನೇ ಇದ್ರೂ ಕೂಡ ಕರೆಕ್ಷನ್ಸ್ ಮಾಡಿಸೋದಾಗಿರ್ಬೋದು ಅಥವಾ ಹೊಸದಾಗಿ ಆ್ಯಡ್ ಮಾಡಿಸೋದಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಬೇಕಂದ್ರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಇನ್ನೂ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ನಿಮಗೆ ಲಾಸ್ಟಲ್ಲೂ ಕೂಡ ತಿಳಿಸಿದ್ದೆ, ಸರ್ಕಾರದಿಂದ ಆಹಾರ ಇಲಾಖೆಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ನಾವು ನೆಕ್ಸ್ಟು ನಿಮಗೆ ಹೇಳೋವರೆಗೂ ಕೂಡ ನೀವು ಲಿಂಕ್ನ ಬಿಡಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆಗೆ. ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಸ್ಟಾಪ್ ಮಾಡಿ ಅಂತ ಬಂದ ಕೂಡಲೇ ಆಹಾರ ಇಲಾಖೆಯಿಂದ ಲಿಂಕ್ನ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಅಂದರೆ ನೆಕ್ಸ್ಟ್ ಆದೇಶ ಬರೋವರೆಗೂ ನೀವು ಅವಕಾಶನ ಮಾಡಿಕೊಡಿ ಅಂದ್ಬಿಟ್ಟು ಆಹಾರ ಇಲಾಖೆಗೆ ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟ್ ಸರ್ಕಾರದವ್ರು ಏನಾರ ಬೇಡ ಲಿಂಕ್ನ ಕ್ಲೋಸ್ ಮಾಡಿ ಅಂದ ತಕ್ಷಣ ಆಹಾರ ಇಲಾಖೆಯವ್ರು ಮಾಡ್ತಾರೆ. ಸೊ ಹಾಗಾಗಿ ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಇವತ್ತೇ ಆಗ್ಬೋದು ಅಥವಾ ಇನ್ನು 1 ವಾರ ಬಿಟ್ಟೆ ಆಗ್ಬೋದು ಅಥವಾ ಇನ್ನೊಂದು 10 ದಿನ ಬಿಟ್ಟೆ ಆಗ್ಬೋದು. ಹಾಗಾಗಿ ಹೇಳೋಕ್ಕಾಗಲ್ಲ, ನಾನು ನಿಮಗೆ ಇನ್ಫಾರ್ಮೇಶನ್ನ ತಿಳಿಸಿದ್ದೀನಿ. ಹಾಗಾಗಿ ನಿಮಗೇನು ಬೇಡ ಇದ್ರೂ ಅವಶ್ಯಕತೆ ಇಲ್ಲ ಅಂದರೆ, ಅಟ್ಲೀಸ್ಟ್ ನಿಮಗೆ ಯಾರ ಗೊತ್ತಿರೋರಾಗಲಿ ಅಥವಾ ನಿಮ್ಮ ವಾಟ್ಸಪ್ಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಅಪ್ಲೈ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಯಾಕಂದರೆ ಇವಾಗ ಈ BPL ರೇಷನ್ ಕಾರ್ಡ್ ಇದ್ದರೆ ಸಾಕು, ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಅಥವಾ ಈ ಅನ್ನಭಾಗ್ಯ ಯೋಜನೆದು ಸಾಕಷ್ಟು
ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರತ್ರ ಎಲ್ಲ ರೇಷನ್ ಕಾರ್ಡ್ ಇಲ್ಲ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನನಗೂ ಕೂಡ ನೀವು ಎಷ್ಟು ವಿಡಿಯೋನ ಶೇರ್ ಮಾಡ್ತೀರಾ, ಎಷ್ಟು ವಿಡಿಯೋಗೆ ಲೈಕ್ ಮಾಡ್ತೀರಾ, ಎಷ್ಟು ವಿಡಿಯೋಸ್ಗೆ ಕಮೆಂಟ್ ಮಾಡ್ತೀರಾ, ಅಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ಏನೇ ಅಪ್ಡೇಟ್ ಬರಲಿ ನಾನು ನನ್ನ ಚಾನಲಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ತಾನೇ ಇರ್ತೀನಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ, ಅವಾಗ ನನ್ನ ವಿಡಿಯೋಸ್ ಯಾವುದು ಮಿಸ್ ಮಾಡ್ದಲ್ಲೇ ನೀವು ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಫಾಲೋ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.